योगेन चित्तस्य पदेन वाचां मलं शरीरस्य च वैद्यकेनां योपाकरोक्तं प्रवरं मुनीनां पतञ्जलिं प्राञ्जलिरानतोऽस्मि। ಎಲ್ಲ ವೀಕ್ಷಕರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಇಂದಿನ ದಿನ ನಾನು ಮೊದಲನೇದಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಟರ್ಮ್ನ ತುಂಬ ಜನ ಕೇಳಿರೋದಿಲ್ಲ ಅಷ್ಟಾಗಿ, ಎಲ್ಲರೂ ಬಿ ಪಿ ಶುಗರ್ ಅಂತ ಮಾತ್ರ ಕೇಳಿರ್ತೀರ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಂದರೆ ನಿಮ್ಮ ಬಿ ಪಿ, ಶುಗರ್ ಅಥವಾ ಬೆನ್ನು ನೋವಿರ್ಬೋದು, ಕತ್ತಿ ನೋವಿರ್ಬೋದು, ಥೈರಾಯ್ಡ್, ಹೀಗೆ ಹಲವಾರು ಸಮಸ್ಯೆಗಳು ಇದರಿಂದಾನೇ ಶುರು ಆಗೋದು. ಆದರೆ ಇದನ್ನು ಒಂದು ಡಿಸೀಸ್ ಅಂತ ಅಂದ್ಬಿಟ್ಟು ಯಾರೂ ಹೇಳೋದಿಲ್ಲ. ಯಾಕೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಆಗುವ ಒಂದು ಒತ್ತಡ ನಿಮ್ಮ ದೇಹದಲ್ಲಿ ಈ ರೀತಿಯಾಗಿ ಮೂಡ್ಬರುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ ನಮಗೆ ಶುಗರ್ ಬರುತ್ತೆ, ಬಿ ಪಿ ಬರುತ್ತೆ ಅಂತ ಅಂದ್ಬಿಟ್ಟು. ನೀವು ಯೂಶಲಿ ಒತ್ತಡಕ್ಕೆ ಒಳಗಾದಾಗ ನಿಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ನಿಮ್ಮ ಹೃದಯದ ಬಡಿತದ ವೇಗ ಜಾಸ್ತಿ ಆಗುತ್ತೆ, ನಿಮ್ಮ ಮಸಲ್ಸ್ ಎಲ್ಲನೂ ಟೈಟನ್ ಆಗುತ್ತೆ, ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ. ಹೀಗೆ ಹಲವಾರು ಸಮಸ್ಯೆಗಳು ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಥರ ನಿಮಗೆ ಕಾಣಿಸ್ತಾ ಇರುತ್ತೆ. ನೀವು ಅದನ್ನು ನಿರ್ಲಕ್ಷಿಸ್ತಿರ್ತೀರ, ಮತ್ತು ಅದು ದಿನ ದಿನ ಹೋಗ್ತಾ ಹೋಗ್ತಾ ಆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ನಿಮ್ಮ ದೇಹ ಅದನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ, ಬಿ ಪಿ, ಶುಗರ್ ಅಥವಾ ಟೆನ್ಷನ್, ಥೈರಾಯ್ಡ್, ಹೀಗೆ ಹಲವಾರು ಸಮಸ್ಯೆಗಳು ಶುರು ಆಗುತ್ತೆ. ಆಗ ನೀವು ಮೆಡಿಸಿನ್ನ ತೊಗೊಳ್ತಿರ್ತೀರಾ, ನಿಮ್ಮ ಶುಗರ್ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ, ಕಂಟ್ರೋಲಿಗೆ ಬರೋದಿಲ್ಲ. ಕಂಟ್ರೋಲಲ್ಲಿ ಇರಬೇಕು ಅಂತ ಡಯಟ್ ಎಕ್ಸಸೈಸ್ ಮಾಡ್ತಿರ್ತೀರ, ಬಟ್ ಮೆಡಿಸಿನ್ ನಿಲ್ಲಿಸೋದಕ್ಕಾಗೋದಿಲ್ಲ, ಅದು ಲೈಫ್ ಲಾಂಗ್ ಥರ ಆಗಿಬಿಡುತ್ತೆ. ಸೊ ಇದೆಲ್ಲದರದ ಮೂಲ ಕಾರಣ ಬಂದುಬಿಟ್ಟು ಈ ಒತ್ತಡ. ಇದನ್ನು ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೈಕೋ ಅಂತಂದರೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ಎಲ್ಲನೂ, ಸೊಮ್ಯಾಟಿಕ್ ಅಂತಂದರೆ ಸೋಮ ಅಂತಂದರೆ ನಿಮ್ಮ ಬಾಡಿ, ನಿಮ್ಮ ಮನಸ್ಸಿನ ಒತ್ತಡದಿಂದಾಗಿ ನಿಮ್ಮ ದೇಹದ ಮೇಲೆ ಆಗುವಂತಹ ಪರಿಣಾಮಗಳು. ಸೊ ಆಗಲೇ ಹೇಳಿದಾಗೆ ಇದು ನಿಮ್ಮ ಮನಸ್ಸಿನಲ್ಲಿಂದ ಮೂಡೋದ್ರಿಂದ ಅದು ನಿಮ್ಮ ಹಿಡಿತದಲ್ಲಿ ತರೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದಾಗಿ ನಿಮ್ಮ ದೇಹದಿಂದನೇ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ತರ್ಬೋದು. ಅದು ಆಗೋದು ಆಸನಗಳ ಅಭ್ಯಾಸದಿಂದ. ಸೊ ನಿಮ್ಮ ದೇಹನ ಒಂದು ಪೊಸಿಷನಲ್ಲಿ ನೀವು ಎಷ್ಟು ಹೊತ್ತು ಹಿಡೋದಕ್ಕಾಗತ್ತೆ ಅಥವಾ ನೀವು ಬೇಕಾದ ಹಾಗೆ ನಿಮ್ಮ ದೇಹನ ಬಗ್ಸೋದಕ್ಕಾದರೆ ಅದು ನಿಮ್ಮ ದೇಹ ನಿಮ್ಮ ಸಂಪೂರ್ಣ ಹಿಡಿತದಲ್ಲಿರುತ್ತೆ. ಇದೇ ರೀತಿ ನಿಧಾನವಾಗಿ ನಿಮ್ಮ ಉಸಿರಾಟವನ್ನು ನಿಮ್ಮ ಹಿಡಿತದಲ್ಲಿ ತರಬೇಕು. ನೀವು ಗಮನಿಸ್ಬೋದು, ನೀವು ಸ್ಟ್ರೆಸ್ಸಲ್ಲಿದ್ದಾಗ ಅಥವಾ ಏನಾದರೂ ಬೇಗ ಕೆಲಸ ಮಾಡುವಾಗ, ಒತ್ತಡದಲ್ಲಿದ್ದಾಗ ನಿಮ್ಮ ಉಸಿರಾಟ ವೇಗವಾಗುತ್ತೆ. ಅದೇ ರೀತಿ ನೀವು ಶಾಂತವಾಗಿದ್ದಾಗ, ರಿಲ್ಯಾಕ್ಸ್ ಮಾಡುವಂಥ ಟೈಮಲ್ಲಿ ನಿಮ್ಮ ಉಸಿರಾಟ ನಿಧಾನವಾಗಿ ಇರುತ್ತೆ ಅಥವಾ ಮಲಗಿರುವಾಗೂ ಬಹಳಷ್ಟು ನಿಧಾನವಾಗಿರುತ್ತೆ. ಸೊ ನಿಮ್ಮ ಉಸಿರಾಟವನ್ನು ನಿಧಾನಗೊಳಿಸಿದ ಹಾಗೆಯೇ ನಿಮ್ಮ ಮೈಂಡನ್ನು, ನಿಮ್ಮ ಸ್ಟ್ರೆಸ್ಸನ್ನು ಕೂಡ ಕಮ್ಮಿ ಮಾಡ್ಬೋದು. ಸೊ ನಿಮ್ಮ ದೇಹ ಮತ್ತು ಉಸಿರಾಟನ ಯಾವಾಗ ನಿಮ್ಮ ಸ್ಥಿರತದಲ್ಲಿ ತರ್ತೀರಾ ಆಗ ನಿಮ್ಮ ಮನಸ್ಸನ್ನು ಕೂಡ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸೂರ್ಯ ನಮಸ್ಕಾರಗಳ ಸ್ಟೆಪ್ಸ್ನ, ಅದನ್ನು ಹೇಗೆ ಮಾಡ್ಬೋದು, ಹೇಗೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಅದರದ್ದು ಉಪಯೋಗಗಳೇನು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಕಾಲುಗಳನ್ನ ಜೋಡಿಸಿರಬೇಕು, ಕೈ ನಮಸ್ಕಾರ ಮುದ್ರದಲ್ಲಿ. ಮೊದಲನೇ ಆಸನ ಹಸ್ತ ಉತ್ಥಾನಾಸನ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಮೇಲ್ ಮಾಡಬೇಕು ಮತ್ತು ಹಿಂದಕ್ಕೆ ಬೆಂಡ್ ಮಾಡಬೇಕು. ಕೈ ನೇರವಾಗಿರಬೇಕು ಮತ್ತು ಬೆನ್ನಿನ ಭಾಗದಿಂದ ಹಿಂದಕ್ಕೆ ಬೆಂಡ್ ಮಾಡಬೇಕು. ನಿಧಾನವಾಗಿ ಎರಡನೇ ಆಸನ ಪಾದ ಹಸ್ತಾಸನ. ಕೈಗಳನ್ನ ಮುಂದಕ್ಕೆ ಚಾಚಿ ಮುಂದಕ್ಕೆ ಬೆಂಡ್ ಮಾಡಬೇಕು. ನಿಮ್ಮ ಕೈಗಳನ್ನ ನಿಮ್ಮ ಪಾದದ ಪಕ್ಕದಲ್ಲಿ ಇರಿಸ್ಬೇಕು. ಆಗುತ್ತೆ ಅಂದರೆ ನಿಮ್ಮ ಹಣೆನ ಮಂಡಿಗೆ ಮುಟ್ಟಿಸ್ಬೋದು. ಮತ್ತು ಕಾಲು ನೇರವಾಗಿರಬೇಕು, ಮಂಡಿ ಹತ್ರ ಬಗ್ಗಿಸೋ ಹಾಗಿಲ್ಲ. ಮತ್ತು ಮುಂದಕ್ಕೆ ಬಗ್ಗುವಾಗ ಬೆನ್ನಿನ ಕೆಳಭಾಗದಿಂದ ಬಗ್ಗಬೇಕು, ಮಧ್ಯದಿಂದ ಅಲ್ಲ.
ನಿಧಾನವಾಗಿ ನಿಮ್ಮ ಬಲಗಾಲನ್ನ ಹಿಂದಕ್ಕೆ ತಗೊಂಡು ಹೋಗಿ. ಮೂರನೇ ಆಸನ ಅಶ್ವಸಂಚಲನಾಸನ. ನಿಮ್ಮ ಬಲಗಾಲಿನ ಮಂಡಿ ನೆಲಕ್ಕೆ ಮುಟ್ಟಬೇಕು, ಪಾದನ ನೇರವಾಗಿ ಸ್ಟ್ರೆಚ್ ಮಾಡಬೇಕು, ಎರಡೂ ಕೈಗಳು ಬಲ ಕಾಲಿನ ಪಕ್ಕದಲ್ಲಿರಬೇಕು ಮತ್ತು ಕತ್ತನ್ನು ಮೇಲಕ್ಕೆತ್ತಬೇಕು. ಇದು ಬಂದು ಅಶ್ವಸಂಚಲನಾಸನ. ಆದಷ್ಟು ನಿಮ್ಮ ಕಾಲನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡೋದಕ್ಕೆ ಪ್ರಯತ್ನಿಸಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಭ್ಯಾಸನ ಮಾಡ್ಬೋದು. ಮತ್ತು ನಿಮ್ಮ ಕೈಗಳನ್ನ ಒಂದು ಜಾಗದಲ್ಲಿ ಹೀಗೆ ಫಿಕ್ಸ್ ಥರ ಮಾಡಬೇಕು, ಹಿಂದೆ ಮುಂದೆ ಮಾಡ್ತಾ ಇರಬಾರ್ದು. ನಿಧಾನವಾಗಿ ನಿಮ್ಮ ಎಡಗಾಲನ್ನ ಕೂಡ ಹಿಂದಕ್ಕೆ ತಗೊಳ್ಳಿ. ಇದು ದ್ವಿಪಾದ ಸಂಚಲನಾಸನ. ನಿಮ್ಮ ದೇಹದ ಸಂಪೂರ್ಣ ಭಾರವನ್ನು ನಿಮ್ಮ ಕೈಗಳು ಮತ್ತು ಕಾಲಿನ ಮೇಲೆ ಇರಿಸಬೇಕು ಮತ್ತು ನಿಮ್ಮ ದೇಹ ನೇರವಾಗಿರಬೇಕು. ಈ ರೀತಿಯಾಗಿ ಕೆಳಗೆ ಅಥವಾ ಹೀಗೆ ಮೇಲೆ ಇರಬಾರ್ದು. ಇದೊಂದು ರೀತಿ ದಂಡದ ಹಾಗೆ ನೇರವಾಗಿರಬೇಕು. ನಿಮ್ಮ ಕತ್ತು ಸಹ ನೇರವಾಗಿರಿಸಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮಂಡಿನ ಕೆಳಗೆ ಮಾಡಬೇಕು. ಉಸಿರನ್ನ ಬಿಡ್ತಾ ಹಿಂದಕ್ಕೆ ಬೆಂಡಾಗಬೇಕು. ಶಶಾಂಕಾಸನ ಐದನೇ ಆಸನ. ನಿಮ್ಮ ಹಣೆಯನ್ನು ನೆಲಕ್ಕೆ ಮುಟ್ಟಿಸಬೇಕು. ಈ ಆಸನದಲ್ಲಿ ಸಂಪೂರ್ಣ ವಿಶ್ರಾಂತಿಯನ್ನು ಹೊಂದಬೇಕು. ನಿಧಾನವಾಗಿ ಮತ್ತೆ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬನ್ನಿ. ಅಷ್ಟಾಂಗ ನಮಸ್ಕಾರಾಸನ ಆರನೇ ಆಸನ. ನಿಮ್ಮ ಗಲ್ಲ, ಎದೆ, ಕೈ, ಮಂಡಿ ಮತ್ತು ಕಾಲು ನೆಲವನ್ನು ಮುಟ್ಟಬೇಕು ಮತ್ತು ಬೇರೆ ಎಲ್ಲ ಭಾಗಗಳು ಮೇಲಿರಬೇಕು. ಮುಂದಿನ ಆಸನ ಭುಜಂಗಾಸನ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಎದೆ ಭಾಗವನ್ನು ಮೇಲ್ ಮಾಡಬೇಕು. ನಿಮ್ಮ ಕೈಗಳು ನೇರವಾಗಿರಿಸಬೇಕು. ಮತ್ತು ಈ ಆಸನದಲ್ಲಿ ಕೂಡ ನಿಮ್ಮ ದೇಹದ ಸಂಪೂರ್ಣ ಭಾರ ನಿಮ್ಮ ಕೈ ಮತ್ತು ಕಾಲಿನ ಮೇಲೆ ಇಡಿಸಬೇಕು. ಮಂಡಿ ನೆಲಕ್ಕೆ ಮುಟ್ಟಬಾರ್ದು ಮತ್ತು ಕತ್ತನ್ನು ಹಿಂದಕ್ಕೆ ಬೆಂಡ್ ಮಾಡಬೇಕು. ನೆಕ್ಸ್ಟ್ ಅಧೋಮುಖ ಶ್ವಾನಾಸನ ಅಥವಾ ಪರ್ವತಾಸನ. ನಿಧಾನವಾಗಿ ನಿಮ್ಮ ಬೆನ್ನಿನ ಭಾಗವನ್ನು ಮೇಲ್ಮುಖ ಮಾಡಬೇಕು. ನಿಮ್ಮ ಹಣೆಯನ್ನು ಒಳಕ್ಕೆ ಪ್ರೆಸ್ ಮಾಡಬೇಕು. ನಿಮ್ಮ ಕೈಲಿ ಆಗುತ್ತೆ ಅಂದರೆ ಹಿಂಡಿನ ಸಂಪೂರ್ಣವಾಗಿ ನೆಲಕ್ಕೆ ಮುಟ್ಟಿಸ್ಬೋದು. ನಿಮ್ಮ ಕೈಲಿ ಆಗುತ್ತೆ ಅಂದರೆ ಹಿಂಡಿನ ಸಂಪೂರ್ಣವಾಗಿ ನೆಲಕ್ಕೆ ಪ್ರೆಸ್ ಮಾಡ್ಬೋದು ಮತ್ತು ನಿಮ್ಮ ಹಣೆಯ ಭಾಗವನ್ನು ಕೂಡ ನೆಲಕ್ಕೆ ಮುಟ್ಟಿಸ್ಬೋದು. ನಿಧಾನವಾಗಿ ಬಲಕಾಲನ್ನ ಎರಡೂ ಕೈಗಳ ಮಧ್ಯದಲ್ಲಿ ಇರಿಸಬೇಕು. ಅಶ್ವಸಂಚಲನಾಸನ. ಆಗಲೇ ಮಾಡಿದ ಹಾಗೆ ನಿಮ್ಮ ಎಡಗಾಲನ್ನ ಮಂಡಿಯನ್ನು ನೆಲಕ್ಕೆ ಮುಟ್ಟಿಸ್ಬೇಕು. ಪಾದನ ನೇರವಾಗಿ ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು. ಎರಡೂ ಕೈಗಳ ಮಧ್ಯದಲ್ಲಿ ನಿಮ್ಮ ಬಲಗಾಲನ್ನ ಇರಿಸಬೇಕು ಮತ್ತು ಕತ್ತನ್ನು ಮೇಲ್ಮುಖ ಮಾಡಬೇಕು. ಆದಷ್ಟು ನಿಮ್ಮ ಕಾಲನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ನಿಧಾನವಾಗಿ ನಿಮ್ಮ ಎಡಗಾಲನ್ನ ಕೂಡ ಬಲಗಾಲಿನ ಪಕ್ಕದಲ್ಲಿ ಇರಿಸಬೇಕು. ಪಾದಹಸ್ತಾಸನ. ಮಂಡಿ ನೇರವಾಗಿರಬೇಕು. ಕೈಗಳೆರಡು ಕಾಲುಗಳ ಪಕ್ಕದಲ್ಲಿರಬೇಕು. ಮಂಡಿ ಹತ್ತಿರ ಮಡಚೋ ಹಾಗಿಲ್ಲ. ಆಗುತ್ತೆ ಅಂದರೆ ನಿಮ್ಮ ಹಣೆನ ಮಂಡಿಗೆ ಮುಟ್ಟಿಸ್ಬೋದು. ಮುಂದಿನ ಆಸನ ಹಸ್ತೋತ್ಥಾನಾಸನ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ಚಾಚಬೇಕು. ಹಿಂದಕ್ಕೆ ಬೆಂಡಾಗಿ ನಮಸ್ಕಾರ ಮತ್ತು ವಿಶ್ರಾಂತಿ.
ಸೂರ್ಯ ನಮಸ್ಕಾರನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿದ್ರಿ, ನಾನು ಮತ್ತೊಂದು ಸಲ ತೋರಿಸ್ಕೊಡ್ತೀನಿ ಹೇಗೆ ಮಾಡ್ಬೋದು ಹೇಗೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ಮೊದಲನೇದಾಗಿ ನಮಸ್ಕಾರ ಮುದ್ರ ಕಾಲುಗಳೊಟ್ಟಿಗೆ. ಮೊದಲನೇ ಆಸನ ಹಸ್ತ ಉತ್ಥಾನಾಸನ. ಉಷ್ಟನ್ನ ತಗೊಳ್ತಾ ಹಿಂದಕ್ಕೆ ಬೆಂಡ್ ಮಾಡಬೇಕು, ಕೈಗಳನ್ನ ಬೆಂಡ್ ಮಾಡೋ ಹಾಗಿಲ್ಲ. ಎರಡನೇದು ಪಾದಹಸ್ತಾಸನ. ನಿಮ್ಮ ಕೈಗಳನ್ನ ಕಾಲಿನ ಪಕ್ಕದಲ್ಲಿರಿಸ್ಬೇಕು, ಉಸಿರನ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಆಗಬೇಕು. ಆಗುತ್ತೆ ಅಂದರೆ ನಿಮ್ಮ ಹಣೆನ ಮಂಡಿಗೆ ಮುಟ್ಟಿಸ್ಬೋದು. ಮೂರನೇ ಆಸನ ಅಶ್ವಸಂಚಲನ ಆಸನ. ಬಲಗಾಲನ್ನ ಹಿಂದಕ್ಕಿಟ್ಟು ಎರಡು ಕೈಗಳ ಮಧ್ಯೆ ಎಡಗಾಲಿರಬೇಕು. ನಿಮ್ಮ ಬಲಗಾಲು ನೇರವಾಗಿ ಹಿಂದಕ್ಕೆ ಚಾಚಿರಬೇಕು ಮತ್ತು ಕತ್ತು ಮೇಲ್ಮುಖವಾಗಿರಬೇಕು. ಮುಂದಿನ ಆಸನ ದ್ವಿಪಾದ ಸಂಚಲನಾಸನ. ಉಸಿರನ್ನ ಬಿಡ್ತಾ ನಿಮ್ಮ ಎಡಗಾಲನ್ನ ಹಿಂದಕ್ಕೆ ತಗೊಂಡು ಹೋಗಬೇಕು. ನಿಮ್ಮ ದೇಹದ ಭಾರ ಸಂಪೂರ್ಣವಾಗಿ ನಿಮ್ಮ ಕೈ ಮತ್ತು ಕಾಲಿನ ಮೇಲಿರಬೇಕು ಮತ್ತು ದೇಹ ನೇರವಾಗಿರಬೇಕು. ಐದನೇ ಆಸನ ಶಶಾಂಕಾಸನ. ಉಸಿರನ್ನ ತಗೊಳ್ತಾ ಮಂಡಿನ ಕೆಳಗೆ ಮಾಡಿ ಉಸಿರನ್ನ ಬಿಡ್ತಾ ಹಿಂದಕ್ಕೆ ಬೆಂಡಾಗಬೇಕು. ನಿಮ್ಮ ಕೈಗಳನ್ನ ನೇರವಾಗಿ ಚಾಚಿರಬೇಕು. ಆರನೇ ಆಸನ ಅಷ್ಟಾಂಗ ನಮಸ್ಕಾರ ಆಸನ. ನಿಧಾನವಾಗಿ ಮೇಲೆ ಬಂದು ನಿಮ್ಮ ಎದೆ ಮತ್ತು ಗಲ್ಲನ ನೆಲದ ಮೇಲೆ ಇರಿಸ್ಬೇಕು. ದೇಹದ ಎಂಟು ಭಾಗಗಳು ಮಾತ್ರ ನೆಲನ ಮುಟ್ತಿರಬೇಕು. ಉಸಿರನ್ನ ತಗೊಳ್ತಾ ಭುಜಂಗಾಸನ. ಏಳನೇ ಆಸನ ಕಾಲುಗಳು ಒಟ್ಟಿಗೆ ಇರಬೇಕು. ಕೈ ನಿಮ್ಮ ದೇಹದ ಸಂಪೂರ್ಣ ಭಾರ ನಿಮ್ಮ ಕೈ ಮತ್ತು ಕಾಲಿನ ಮೇಲೆ ಇರಬೇಕು. ಎಂಟನೇ ಆಸನ ಪರ್ವತಾಸನ. ನಿಮ್ಮ ಕಾಲನ್ನು ಸಂಪೂರ್ಣವಾಗಿ ನೆಲಕ್ಕೆ ಮುಟ್ಟಿಸೋದಕ್ಕೆ ಪ್ರಯತ್ನ ಪಡಿ. ಮತ್ತು ನಿಮ್ಮ ಹಣೆ ಭಾಗವನ್ನು ನೆಲಕ್ಕೆ ಮುಟ್ಟಿಸಿ ಕೈಗಳು ನೇರವಾಗಿರಬೇಕು. ಒಂಬತ್ತನೇ ಆಸನ ಮತ್ತು ಅಶ್ವಸಂಚಲನಾಸನ. ನಿಮ್ಮ ಬಲಗಾಲನ್ನ ಎರಡೂ ಕೈಗಳ ಮಧ್ಯದಲ್ಲಿ ಇರಿಸ್ಬೇಕು. ನಿಮ್ಮ ಎಡಗಾಲು ನೇರವಾಗಿ ಹಿಂದಕ್ಕೆ ಚಾಚಿರಬೇಕು ಮತ್ತು ಕತ್ತು ಮೇಲ್ಮುಖವಾಗಿರಬೇಕು. ಹತ್ತನೇ ಆಸನ ಪಾದಹಸ್ತಾಸನ. ಎರಡು ಕಾಲುಗಳು ಒಟ್ಟಿಗೆ ಇರಬೇಕು. ನಿಮ್ಮ ಕೈ ಕಾಲಿನ ಪಕ್ಕದಲ್ಲಿರಬೇಕು ಮತ್ತು ಮಂಡಿ ನೇರವಾಗಿರಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕೈಗಳನ್ನ ಮೇಲ್ ಮಾಡಿ ಹಸ್ತ ಉತ್ಥಾನಾಸನ. ನಮಸ್ಕಾರ ಮತ್ತು ವಿಶ್ರಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ಸೂರ್ಯ ನಮಸ್ಕಾರನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ನೀವು ಬೇರೆ ಬೇರೆ ಕಡೆ ಹೋದಾಗೆ ಈ ಸೂರ್ಯ ನಮಸ್ಕಾರದ ಕೆಲವು ಆಸನಗಳು ಬೇರೆ ಆಗ್ತಾ ಇರುತ್ತೆ. ಇದರಲ್ಲಿ ಹಲವಾರು ವೇರಿಯೇಷನ್ಸ್ ಇದೆ. ನೀವು ಅದನ್ನು ಕೂಡ ಅಭ್ಯಾಸ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ಈ ಅಭ್ಯಾಸನ ಮಾಡುವಾಗ ನಿಮಗೆ ಯಾವುದೇ ರೀತಿ ತೊಂದರೆ ಆದರೆ, ಮಂಡಿ ನೋವಿದ್ರೆ, ಬೆನ್ನು ನೋವಿದ್ರೆ, ಹಾಗೇನಾದರೂ ಇದ್ದರೆ ಆ ಅಭ್ಯಾಸನ ಅಲ್ಲಿಗೆ ನಿಲ್ಲಿಸಿ ಜಾಸ್ತಿ ಒತ್ತಡನ ಕೊಡೋದಕ್ಕೆ ಹೋಗಬೇಡಿ. ಬರೀ ವೇಟ್ ಕಮ್ಮಿ ಆಗಬೇಕು ಅಥವಾ ಆ್ಯಸಿಡಿಟಿ ಕಾನ್ಸ್ಟಿಪೇಷನ್ ಆ ಥರ ಸಮಸ್ಯೆ ಇದ್ದರೆ ಅಥವಾ ನಿಮಗೆ ಒತ್ತಡ ಜಾಸ್ತಿ ಇದೆ ಅಂತ ಅಂದಾಗ ಈ ಅಭ್ಯಾಸನ ಮಾಡ್ಬೋದು. ಮತ್ತು ಪ್ರತಿಯೊಂದು ಆಸನನ ಮಾಡುವಾಗ ನೀವು ಗಮನದಲ್ಲೇನಿಡಬೇಕು ಅಂದರೆ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ದೇಹದ ಮೇಲೆ ಇರಬೇಕು ಮತ್ತು ನಿಮ್ಮ ಉಸಿರಾಟದ ಮೇಲೆ ಇರಬೇಕು. ನೀವು ಹಿಂದೆ ಬೆಂಡ್ ಮಾಡುವಾಗ, ಮುಂದೆ ಬೆಂಡ್ ಮಾಡುವಾಗ ಎಲ್ಲೆಲ್ಲಿ ಮಸಲ್ ಸ್ಟ್ರೆಚ್ ಆಗ್ತಾ ಇದೆ, ಹೇಗೆ ನೀವು ಉಸಿರಾಟ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಸಂಪೂರ್ಣ ಸಮಯದಲ್ಲಿ ಅದನ್ನು ಮಾತ್ರ ಗಮನಿಸ್ತಾ ಇರಬೇಕು. ಮತ್ತು ಈ ಸೂರ್ಯ ನಮಸ್ಕಾರ ಅಭ್ಯಾಸನ ನೀವು ದಿನದಲ್ಲಿ 3 to 12 ಸಲ ಆಗುತ್ತೆ ಅಂತಂದರೆ ಇನ್ನೂ ಹೆಚ್ಚು ಸಲ ಅಭ್ಯಾಸನ ಮಾಡ್ಬೋದು. ಅದರಲ್ಲೇನು ತೊಂದರೆ ಇಲ್ಲ. ಆದರೆ ನಿಮಗೆ ತುಂಬ ಸ್ಟ್ರೈನ್ ಆಗೋ ಹಾಗೆ ಮಾತ್ರ ಅಭ್ಯಾಸ ಮಾಡಬಾರ್ದು. ಮತ್ತು ಇದು ನೀವು ಬೆಳಗ್ಗೆ ಇದನ್ನು ಅಭ್ಯಾಸ ಮಾಡೋದ್ರಿಂದಾಗಿ ನೀವು ದಿನಪೂರ್ತಿ ಚೈತನ್ಯದಿಂದ ಇರೋದಕ್ಕೆ ಸಹ ಇದು ಉತ್ತಮವಾದ ಅಭ್ಯಾಸ ಅಂತ ಹೇಳ್ಬೋದು. ಮತ್ತು ಈ ಅಭ್ಯಾಸನ ವೇಟ್ ಕಮ್ಮಿ ಮಾಡಿಕೊಳ್ಬೇಕು ಅಂತ ಇರೋರು ಹಲವಾರು ಬಾರಿ
ಒಂದೇ ದಿನದಲ್ಲಿ ಅಂದರೆ 12 ಸಲ 15 ಸಲ ಹೀಗೆ ಅಭ್ಯಾಸ ಮಾಡೋದ್ರಿಂದಾಗಿ ನಿಮ್ಮ ದೇಹದ ತೂಕ ಕೂಡ ಬೇಗ ಕಮ್ಮಿ ಆಗುತ್ತೆ. ಮತ್ತು ಇದನ್ನು ನೀವು ಫಾಸ್ಟಾಗಿ ಕೂಡ ಮಾಡ್ಬೋದು, 1 2 3 4 ಹಾಗೆ ಕೌಂಟ್ಸ್ ಥರ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಒಂದೊಂದು ಆಸನಕ್ಕೆ ಹೋದಾಗ 10 ಸೆಕೆಂಡ್ಸ್ ಆ ಪೋಸ್ಚರಲ್ಲಿ ಮೇಂಟೈನ್ ಮಾಡಿ ಮತ್ತೆ ಮುಂದಿನ ಆಸನಕ್ಕೆ ಹೋಗೋದು, ಆ ರೀತಿ ಕೂಡ ಅಭ್ಯಾಸನ ಮಾಡ್ಬೋದು. ಆದರೆ ಒಂದು ನಿಮ್ಮ ಗಮನದಲ್ಲಿ ಏನಿರಬೇಕು, ನಿಮ್ಮ ಸಂಪೂರ್ಣ ಗಮನ ನಿಮ್ಮ ದೇಹದ ಮೇಲಿರಬೇಕು, ಬೇರೆ ಯಾವುದ್ರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡ್ತಿರಬಾರ್ದು. ನಾನು ಈ ಸಂಚಿಕೆಯ ಪ್ರಾರಂಭದಲ್ಲಿ ಹೇಳಿದಾಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಇದು ಈ ಅಭ್ಯಾಸದಿಂದ ಕಮ್ಮಿ ಆಗುತ್ತೆ. ಹೇಗೆ ಅಂತ ಅಂದರೆ, ನಾವು ನಾನು ಮೊದಲಿಗೆ ಹೇಳಿದ ಹಾಗೆ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಸಂಪೂರ್ಣ ಮೊದಲಿಗೆ ಹೇಳಿದ ಹಾಗೆ ನಿಮ್ಮ ದೇಹದ ಮತ್ತು ಉಸಿರಾಟದ ಸಂಪೂರ್ಣ ಹಿಡಿತವನ್ನು ನೀವು ನಿಮ್ಮಲ್ಲಿ ತಂದಾಗ ನಿಮ್ಮ ಮನಸ್ಸನ್ನು ಕೂಡ ನಿಮ್ಮ ಹಿಡಿತದಲ್ಲಿ ತರ್ಬೋದು ಅಂತ ಹೇಳಿದ್ದೆ. ಆದ್ದರಿಂದಾಗಿ ಈ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹ ಕೂಡ ನಿಮ್ಮ ಹಿಡಿತದಲ್ಲಿ ಬರುತ್ತೆ, ನಿಮ್ಮ ಉಸಿರಾಟನ ಕೂಡ ನೀವು ನಿಯಂತ್ರಿಸಿಕೊಳ್ಬೋದು. ಆದ್ದರಿಂದಾಗಿ ನಿಧಾನವಾಗಿ ನಿಮ್ಮ ಮನಸ್ಸು ಕೂಡ ನಿಮ್ಮ ಹಿಡಿತದಲ್ಲಿ ಬರುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟೆ. ಮತ್ತಷ್ಟು ಆಸನ ಮತ್ತಷ್ಟು ಕಾಯಿಲೆಗಳ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಸವ ವಾಹಿನಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗ